ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಅನುಸ್ಮಿತ. ಇವತ್ತು ನಾನು ಫೈನ್ ಮೋಟರ್ ಸ್ಕಿಲ್ಸಲ್ಲಿ ಮಕ್ಕಳಿಗೆ ನೀವು ಯಾವ್ಯಾವ ಥರ ಆ್ಯಕ್ಟಿವಿಟೀಸ್ ಮಾಡಿಸ್ಬೋದು ಅನ್ನೋದನ್ನು ಒಂದು ಎಕ್ಸಾಂಪಲ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ ದ ಪ್ಯಾಟರ್ನ್, ಪ್ಯಾಟರ್ನ್ನ ಕಂಪ್ಲೀಟ್ ಮಾಡಬೇಕು. ಇದು ನಿಮ್ಗೆ ಯಾವ ಥರ ಶೇಪ್ಗಳು ಬೇಕೋ ಆ ಥರ ನೀವು ಡ್ರಾ ಮಾಡ್ಕೊಳ್ಬೋದು. ಸೊ ಮನೆಯಲ್ಲಿ ಸ್ಟಿಕ್ಕರ್ಗಳಿರುತ್ತೆ, ಈಗ ತಾಯಂದ್ರು ಉಪಯೋಗಿಸ್ಕೊಳ್ಳೋಂತಹ ರೌಂಡ್ ಸ್ಟಿಕ್ಕರ್ಸ್ ಆಗಿರ್ಬೋದು, ಯಾವುದನ್ನಾರು ಯೂಸ್ ಮಾಡ್ಬೋದು. ನಾನಿಲ್ಲಿ ಈ ಥರ ಟ್ಯೂಬಲ್ಲಿ ಒಂದಿಷ್ಟು ಈ ಥರ ಬಿಂದಿಗಳು ಅನ್ಬೋದು ಅಥವಾ ಇದನ್ನು ಸ್ಟಿಕ್ಕರ್ಸ್ಗಳು ಸಿಗುತ್ತೆ ಈ ಥರದ್ದು, ನಿಮಗೆ ಆರಾಮಾಗಿ ಎಲ್ಲ ಸ್ಟೇಷ್ನರಿ ಅಂಗಡಿಲೂ ಸಿಗುತ್ತೆ. ಇಲ್ಲಾಂದರೆ ಎಲ್ಲಿ ಬಟ್ಟೆ ಹೊಲಿಯುವಂತಹ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಸಿಗುತ್ತಲ್ಲ ಅಲ್ಲೂ ಸಹ ಸಿಗುತ್ತೆ. ಈ ಥರ ಒಂದು ಟ್ಯೂಬ್ಗೆ 3 to 5 rupees ಇರ್ಬೋದು ಅಷ್ಟೇ. ಸೊ ಈ ಥರದ್ರಲ್ಲಿ ನಿಮಗೆ ವೆರೈಟೀಸ್ ಆಫ್ ಕಲರ್ ಅವರೇ ಕೊಟ್ಟಿರ್ತಾರೆ, ನೀವೇನು ಯೋಚನೆ ಮಾಡುವಂತಹ ಅವಶ್ಯಕತೆ ಇರಲ್ಲ. ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ಮಕ್ಕಳಿಗೆ ಫೈನ್ ಮೋಟರ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡಿಸ್ಬೋದು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫೈನ್ ಮೋಟರ್ ಸ್ಕಿಲ್ಸಲ್ಲಿ ಇಲ್ಲಿ ನೋಡಿ, ನಾನು ಕೆಲವೊಂದು ಪ್ಯಾಟರ್ನ್ಗಳನ್ನು ಡ್ರಾ ಮಾಡಿದ್ದೀನಿ. ಇದು ಸ್ಟ್ರೈಟ್ ಲೈನು, ಇನ್ನು ಮೌಂಟೇನು, ಮೌಂಟೇನಲ್ಲೇನೆ ಬೇರೆ ಬೇರೆ ವೆರೈಟಿ ಸರ್ಕಲ್ಲು, ಒಂದು ರೆಕ್ಟ್ಯಾಂಗಲ್. ಸೊ ಇದಿಷ್ಟೂ ಈಗ ಮಗು ಡ್ರಾ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಇಲ್ಲಿ ಏನು ಮಾಡಬೇಕು, ನೀವು ಮಗುಗೆ ಗಮ್ ಮಾಡೋದಕ್ಕೆ ಹೆಲ್ಪ್ ಮಾಡಬಹುದು ಖಂಡಿತ. ಸೊ ಈಗ ನಾನು ಸರ್ಕಲ್ ಒಂದು ತೋರಿಸ್ತೀನಿ ಅಥವಾ ಯಾವುದಾದ್ರು ಒಂದನ್ನು ನಿಮಗೆ ತೋರಿಸ್ತೀನಿ. ಎನಿ ಕಲರ್ ಯೂಸ್ ಮಾಡ್ಕೊಳ್ಬೋದು ಮಗು. ಸೊ ಮಗು ಒಂದೊಂದನ್ನೇ ತಗೊಂಡು ನೀಟಾಗಿ ಅಲ್ಲಿ ಗಮ್ ಎಲ್ಲಿ ಮಾಡಿರ್ತಾರೆ ಆ ಗಮ್ ಮೇಲೇ ಈ ಸ್ಟಿಕ್ಕರ್ಸ್ನ ಇಡ್ತಾ ಬರೋದ್ರಿಂದ ಮಗುವಿನ ಕಾನ್ಸಂಟ್ರೇಷನ್ ಲೆವೆಲ್ಲು ಇಂಪ್ರೂವ್ ಆಗುತ್ತೆ. ಪ್ಲಸ್ ಮಗುಗೆ ಫೈನ್ ಮೋಟರ್ ಸ್ಕಿಲ್ ನೋಡ್ತಾ ಇರ್ಬೋದು, ಎರಡೇ ಬೆರಳಲ್ಲಿ ಅದು ಚಿಕ್ಕದಾಗಿರುತ್ತೆ, ಅದನ್ನು ಹಿಡ್ಕೊಂಡು ಹಿಡ್ಕೊಂಡು ಈ ಥರ ಅಂಟಿಸ್ತಾ ಬರ್ತೀವಿ ಅಂದರೆ ಮಗುಗೆ ಕಷ್ಟನೇ. ನಮಗೆ ಈಸಿ ಅನ್ನಿಸ್ಬೋದು, ಇದೇನು ದೊಡ್ಡದು ಅಂತ ಅನಿಸುತ್ತೆ, ಬಟ್ ಮಕ್ಕಳಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಆ್ಯಕ್ಟಿವಿಟಿ. ಸೊ ಇದನ್ನು ನಾವು ನೀಟಾಗಿ ಮಗುಗೆ ಇದರಲ್ಲೂ ನಾವು ಮಾಡ್ಬೋದು. ಈಗ ಗ್ರೀನ್, ರೆಡ್, ಪಿಂಕ್, ಸಿಲ್ವರ್ ಇದೇ ಪ್ಯಾಟ್ರನ್ನೇ ಪೂರ್ತಿ ಕಂಪ್ಲೀಟ್ ಮಾಡು ಅಂತಲೂ ಮಗುಗೆ ಹೇಳ್ಬೋದು. ಜೊತೆಗೆ ಒಂದೇ ಕಲರ್ನ ನಾವು ಯೂಸ್ ಮಾಡಿಕೊಂಡು ಮಾಡುವಂತ ಹೇಳ್ಬೋದು. ಸೊ ಈ ಥರ ನಾವು ಮಗುಗೆ ತುಂಬ ಕ್ರಿಯೇಟಿವ್ ಆಗಿ ವರ್ಕ್ನ ಮಾಡಿಸ್ಬೋದು. ಇದರಿಂದ ಮಗುವಿನ ಕಾನ್ಸಂಟ್ರೇಷನ್ ಲೆವೆಲ್ಲು ಜಾಸ್ತಿ ಆಗುತ್ತೆ, ಯಾಕಂದರೆ ಒಂದೊಂದನ್ನೇ ತೊಗೊಂಡು ಅದದೇ ಕಲರ್ನ ಮಗು ಎತ್ತಿ ಎತ್ತಿ ಇಡ್ತಾ ಇದೆ ಅಂದಾಗ ಆ ಕಲರ್ನ ಐಡೆಂಟಿಫೈ ಮಾಡಿದಾಗತ್ತೆ, ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಾಗುತ್ತೆ, ಐಸ್ ಆ್ಯಂಡ್ ಹ್ಯಾಂಡ್ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ, ಜೊತೆಗೆ ಫೈನ್ ಮೋಟರ್ ಸ್ಕಿಲ್ಸು ಸಹ ಹೆಚ್ಚಾಗುತ್ತೆ. ಸೊ ಇಷ್ಟೆಲ್ಲ ಇರುವಂತಹ ಈ ಆ್ಯಕ್ಟಿವಿಟಿನ ನೀವು ತಪ್ಪದೆ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.